ಇಡೀ ವಿಶ್ವವೇ ಕೊರೋನಾ ಮಹಾಮಾರಿಯಿಂದ ತಲ್ಲಣಿಸುತ್ತಿದ್ದರೆ, ಇಲ್ಲೊಂದು ಸಂಸ್ಥೆ ಕೊರೋನಾ ಹೆಸರಿನಲ್ಲಿ ಬಡವರ ಜೀವದ ಜೊತೆ ಚಲ್ಲಾಟವಾಡಿದೆ. ಯಾರು ಏನಾದರೇನು ಹಣ ಮಾಡಬೇಕು ಅಂತ ಅಕ್ರಮಕ್ಕೆ ಮುಂದಾಗಿದೆ. ಅಷ್ಟಕ್ಕೂ ಆ ಸಂಸ್ಥೆ ಯಾವುದು, ಅದು ನಡೆಸಿರುವ ಅಕ್ರಮ ಎಂತಹದ್ದು, ಈ ವರದಿ ನೋಡಿ. ಒಂದೇ ನಂಬರ್, ಎರಡು ಆಂಬ್ಯುಲೆನ್ಸ್, ಜನರ ಜೀವದ ಜೊತೆ ಚಲ್ಲಾಟ ಆಡ್ತಾ ಸಂಸ್ಥೆ. ಕೊರೋನಾ ಸೋಂಕಿತರ ಸಾಗಾಟದಲ್ಲಿ ಅಕ್ರಮ ಬಯಲಾಗಿದೆ. ಮೈಸೂರಿನಲ್ಲಿ ಆಂಬ್ಯುಲೆನ್ಸ್ ಗುತ್ತಿಗೆಯಲ್ಲಿ ಅಕ್ರಮದ ವಾಸನೆ ಕಂಡುಬಂದಿದೆ. ಒಂದೇ ಸಂಖ್ಯೆಯ ಎರಡು ಆಂಬ್ಯುಲೆನ್ಸ್ಗಳು ಪತ್ತೆಯಾಗುವ ಮೂಲಕ ಪ್ರತಿಷ್ಠಿತ ಸೇಫ್ ವೀಲ್ ಟ್ರಾವೆಲ್ಸ್ಗೆ ಸೇರಿದ ಆಂಬ್ಯುಲೆನ್ಸ್ ವಾಹನದಲ್ಲಿ ಅಕ್ರಮ ನಡೆದಿರುವುದು ಕಂಡುಬಂದಿದೆ. ಸಂಸ್ಥೆಯ ಹಣ ಮಾಡಲು ಕಳ್ಳಾಟ. ಆಂಬ್ಯುಲೆನ್ಸ್ ಹತ್ತಿದ್ರೆ ಜೀವಕ್ಕಿಲ್ಲ ಗ್ಯಾರಂಟಿ. KA03D399 ನಂಬರಿನ ಒಂದೇ ಸಂಖ್ಯೆಯ ಎರಡು ಆಂಬ್ಯುಲೆನ್ಸ್ಗಳು ಓಡಾಡುತ್ತಿದ್ದು, ಇದೇ ಆಂಬ್ಯುಲೆನ್ಸ್ಗಳಲ್ಲಿ ಕೊರೋನಾ ಸೋಂಕಿತರನ್ನ ಆಸ್ಪತ್ರೆಗಳಿಗೆ ಸಾಗಿಸಲು ಬಳಸಿಕೊಳ್ಳಲಾಗ್ತಿದೆ. ಸದ್ಯ ಈ ಆಂಬ್ಯುಲೆನ್ಸ್ಗಳು ಕೂಡ ರೋಗಗ್ರಸ್ತವಾಗಿದ್ದು, ಸೋಂಕಿತರ ಸಾಗಾಟ ನಡೆಸುತ್ತಿದ್ದ ಸೇಫ್ವೀಲ್ ಸಂಸ್ಥೆಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಅಲ್ಲದೆ ಮಾಲೀಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಆರ್ಟಿಒ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಪ್ರದೀಪ್ ದೂರಿನ ಮೇರೆಗೆ ಆರ್ಟಿಒ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ. ಅಧಿಕಾರಿಗಳು ಫಿಕ್ಸ್ ಆಗಿದ್ರ? ಆರ್ಟಿಐ ಕಾರ್ಯಕರ್ತನಿಂದ ಬಟಾಬಯಲು. ಹೆಸರಿಗೆ ಮಾತ್ರ ಆಂಬ್ಯುಲೆನ್ಸ್ನಂತಿರುವ ಇವುಗಳಿಗೆ ಸುಸ್ಥಿತಿ ಸರ್ಟಿಫಿಕೇಟೇ ಇಲ್ಲ. ಅಲ್ಲದೆ ಆಂಬ್ಯುಲೆನ್ಸ್ ವಾಹನಗಳ ದಾಖಲೆಗಳೇ ಬೇರೆ, ಚಾರ್ಸಿ ನಂಬರ್ಗಳೇ ಬೇರೆಯಾಗಿವೆ. ಒಂದಕ್ಕೊಂದು ದಾಖಲೆಗಳೇ ತಾಳೆಯಾಗದ ಕಾರಣ ಖುದ್ದು ಆರ್ಟಿಒ ಅಧಿಕಾರಿಗಳೇ ಕಕ್ಕಾಬಿಕ್ಕಿಯಾಗಿದ್ದಾರೆ. ಆಂಬ್ಯುಲೆನ್ಸ್ ಗುತ್ತಿಗೆದಾರರ ಜೊತೆ ನಗರ ಪಾಲಿಕೆ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗುತ್ತಿದ್ದು, ಒಂದೇ ಸಂಖ್ಯೆಯ ಎರಡು ಆಂಬ್ಯುಲೆನ್ಸ್ಗಳನ್ನ ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅದೇ ನಿನ್ನೆ ಎರಡು ಆಂಬ್ಯುಲೆನ್ಸ್ ವೆಹಿಕಲನ್ನು ನಮ್ಮ ಕಚೇರಿಯ ವಾಹನ ನಿರೀಕ್ಷಕರು ಮೈಸೂರಲ್ಲಿ ಸೀಸ್ ಮಾಡಿರ್ತಾರೆ. ಅದು ಏನಾಗಿದೆ ಅಂದರೆ, ಒಂದೇ ವೆಹಿಕಲ್ ನಂಬರನ್ನು ಎರಡನೇ ಗಾಡಿಗೂ ಅದೇ ನಂಬರ್ ಹಾಕ್ಕೊಂಡು ಓಡಿಸ್ತಾ ಇರೋದು ಕಂಡು ಬಂದಿರ್ತದೆ ನಂಬರ್ ಪ್ಲೇಟ್ ಪ್ರಕಾರ. ಅದು ಪರಿಶೀಲಿಸಲಾಗಿ ಒಂದು ಗಾಡಿ ಆರ್ಟಿಒ ಮಂಡ್ಯಕ್ಕೆ ಸೇರಿದ್ದು, ಇನ್ನೊಂದು ಬೆಂಗಳೂರು ಸೌತ್ ಆಫೀಸ್ಗೆ ಸೇರಿರ್ತದೆ. ಅದು ಎರಡನೇ ಗಾಡಿ, ಫಸ್ಟ್ ಗಾಡಿ KA3D399, ಅದು ಆಂಬ್ಯುಲೆನ್ಸ್ ಗಾಡಿ ಇರ್ತದೆ. ಈಗ ಕೇಶನ್ನು ತೊಗೊಂಡು ಯಾರೂ ಇಲ್ಲದೆ ಇರೋದ್ರಿಂದ ವಾಹನ ಮಾಲೀಕರಿಗೆ ನೋಟಿಸ್ ನೀಡಿ ಅವರ ಹೇಳಿಕೆಯನ್ನು ಪಡೆದು ಮುಂದಿನ ಕ್ರಮವನ್ನು ಕೈಗೊಳ್ಳಲು. ಆದರೆ ಇದನ್ನು ಓನರ್ಗೆ ಫಸ್ಟು ನೋಟಿಸ್ ಕೊಟ್ಟು ಈ ಥರ ಇದೆ, ನೀವು ರಾಂಗ್ ಇದು ಬೇರೆ ನಂಬರ್ ಹಾಕ್ಕೊಂಡು ಓಡಿಸ್ತಿರೋಕ್ಕೆ ವಿವರಣೆಯನ್ನು ಕೇಳಿಬಿಟ್ಟು ಅವ್ರದ್ದು ಏನು ರಿಪ್ಲೈ ಬರುತ್ತೆ ಅದ್ರ ಮೇಲೆ ಈಗ ಏನೇನು ಅಫೆನ್ಸ್ ಏನು ಹೇಳಿದ್ರು ಅದ್ರ ಬಗ್ಗೆ ಪೆನಾಲ್ಟಿ ನೋಡಿಬಿಟ್ಟು Section 200 ಏನು ಪೆನಾಲ್ಟಿ ಬರುತ್ತೆ ಅದನ್ನು ನೋಡಿಬಿಟ್ಟು ಮತ್ತೆ ಫರ್ದರ್ ಏನಾರು ಇದ್ದರೆ ಮತ್ತೆ ಅವರು ಅಥಾರಿಟಿಗೆ ಮತ್ತೆ ಬರೀತೀವಿ. ಏನಾದರೂ ಅವ್ರದ್ದು ಏನಾದರೂ ಪೆನಾಲ್ಟಿ ಕಲೆಕ್ಟ್ ಮಾಡಿದ್ರೆ ಅವರು ಕಲೆಕ್ಟ್ ಇದು ಮಾಡ್ಕೋಬೋದು, ಆ್ಯಕ್ಷನ್ ತಗೋಬೋದು. ಸದ್ಯ ಸೇಫ್ವೀಲ್ನ ಅಕ್ರಮ ಬಟಾಬಯಲಾಗುತ್ತಿದ್ದಂತೆ ಸಾಂಸ್ಕೃತಿಕ ನಗರಿಯಲ್ಲಿ ಇಂತಹದ್ದೇ ಆಂಬ್ಯುಲೆನ್ಸ್ಗಳೇ ಓಡಾಡುತ್ತಿರೋ ಶಂಕೆ ವ್ಯಕ್ತವಾಗಿದೆ. ನಗರದಲ್ಲಿರೋ ಎಲ್ಲ ಆಂಬ್ಯುಲೆನ್ಸ್ಗಳ ದಾಖಲೆ ಪರಿಶೀಲಿಸಿದರೆ ಎಲ್ಲವೂ ಬಯಲಾಗಲಿದೆ.
ಅದೇನೇ ಆಗಲಿ ಕೊರೋನಾ ಸೋಂಕಿತರ ಸೇವೆ ಹೆಸರಲ್ಲಿ ಖಾಸಗಿ ಸಂಸ್ಥೆಗಳು ಹಣ ಲೂಟಿ ಮಾಡುತ್ತಿವೆ ಎಂದು ಸಾರ್ವಜನಿಕರು ಆಪಾದಿಸಿದ್ದಾರೆ ಈ ಆರೋಪಕ್ಕೆ ಪುಷ್ಟಿ ಎಂಬಂತೆ ಈ ಅಕ್ರಮ ಕೂಡ ಕೇಳಿಬಂದಿದೆ ಇದಕ್ಕೆಲ್ಲ ಯಾವ ರೀತಿ ಕಡಿವಾಣ ಬೀಳಲಿದೆ ಹೇಗೆಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿದೆ ಕಾದು ನೋಡಬೇಕಿದೆ ರವಿ ಪಾಂಡೋಪುರ ಡೆಮಾಕ್ರೆಟಿಕ್ ಟಿವಿ ಮೈಸೂರು